वेलकम टू बसव रेड्डी आईटीआई प्लम्बिंग टूल्स। व्हेनेवर वी आर स्टार्ट प्लम्बिंग वर्क पाइप फिटिंग वी आर यूज डिफरेंट टाइप्स ऑफ टूल्स इक्विपमेंट्स एंड इंस्ट्रूमेंट्स। सो टुडे वी आर डिस्कसिंग अबाउट द प्लम्बिंग टूल्स। फर्स्ट वन स्टिल्स एंड पाइप रिंच। स्टिल्स एंड पाइप रिंच इज यूज टू होल्डिंग एंड ग्रिपिंग द पाइप्स फॉर assembling and dismantling of the pipes. These are used to hold the pipes from 15 mm to 50 mm. Stilson pipe wrench idanna ma samanyavagi pipes galna assembly madu anta sandarbhadalli even dismantle madu anta on sandarbhagalalli pipes galna hold madlikke mat grip madlikke upayoga martevi. These are specially able to hold the pipes from 15 mm to 50 mm. 15 mm da 50 mm diameter ಗಳಲ್ಲಿ ಇರತಕ್ಕಂತ ಪೈಪ್ ಗಳನ್ನು ಹೋಲ್ಡ್ ಮಾಡಬೇಕಾಗಿತ್ತು ಅಂತಂದ್ರೆ ಸ್ಟಿಲ್ಸನ್ ಪೈಪ್ ರಿಂಚ್ ಅನ್ನು ನಾವು ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ದ ಮೇನ್ ಪಾರ್ಟ್ಸ್ ಆಫ್ ಸ್ಟಿಲ್ಸನ್ ಪೈಪ್ ರಿಂಚ್, ಫಸ್ಟ್ ಒನ್ ವಿಲ್ ಬಿ ಪಿವೋಟ್, ಸೆಕೆಂಡ್ ಸ್ಪ್ರಿಂಗ್, ಥರ್ಡ್ ಹ್ಯಾಂಡಲ್ ಆರ್ ಲಿವರ್, ಫೋರ್ ಸ್ಪ್ರಿಂಗ್, ಫಿಫ್ ಅಡ್ಜಸ್ಟಿಂಗ್ ನಟ್, ಆ್ಯಂಡ್ ಸಿಕ್ಸ್ ಒನ್ ವಿಲ್ ಬಿ ಮೂವೇಬಲ್ ಜೋ. ಆ್ಯಂಡ್ outward facing teeth and inward facing teeth ಅಂತ ಏನಿರ್ತದೆ, ಇದು ಸ್ಪೆಷಲಿ ಪೈಪ್ಗಳನ್ನ ಗ್ರಿಪ್ ಮಾಡಲಿಕ್ಕೆ ಅದು ಸ್ಲಿಪ್ ಆಗದೇ ಇರುವಂಗೆ ತಡಿಲಿಕ್ಕೆ ಭಾಳಷ್ಟು ಹೆಲ್ಪ್ಫುಲ್ ಆಗಿ ಇರ್ತದೆ ಅಂತಂದರೆ ತಪ್ಪಾಗಲಾರ್ದು. ಹಾಗೆಯೇ ಸೆಕೆಂಡ್ ಒನ್ ವಿಲ್ ಬಿ ಚೈನ್ ಪೈಪ್ ರಿಂಚ್. ದಿಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ಹೋಲ್ಡಿಂಗ್ ದ ಲಾರ್ಜರ್ ಡಯಾಮೀಟರ್ ಲೈಕ್ 50 mm ಟು 150 mm ಆ್ಯಂಡ್ ಇರೆಗ್ಯುಲರ್ ಶೇಪ್ಸ್ ಆಲ್ಸೋ. ಈ ಒಂದು ಚೈನ್ ಪೈಪ್ ರಿಂಚನ್ನು ನಾವು ಏನು ಮಾಡ್ತೀವಿ, ಲಾರ್ಜರ್ ಡಯಾಮೀಟರ್ ಇರ್ತಕ್ಕಂಥ ಪೈಪ್ಗಳನ್ನ ಹೋಲ್ಡ್ ಮಾಡಲಿಕ್ಕೆ ಅಥವಾ ಇರೆಗ್ಯುಲರ್ ಶೇಪ್ ಇರ್ತಕ್ಕಂಥ ಒಂದು ಪೈಪ್ಗಳನ್ನ ಹೋಲ್ಡ್ ಮಾಡಬೇಕಾಗಿತ್ತು ಅಂತಂದರೆ ಅಂಥ ಒಂದು ಸಂದರ್ಭಗಳಲ್ಲಿ ಚೈನ್ ಪೈಪ್ ರಿಂಚನ್ನು ನಾವು ಉಪಯೋಗ ಮಾಡ್ತೀವಿ. ಹಾಗೆಯೇ ನಮ್ಮ ಬೈಸಿಕಲ್ ಚೈನ್ ಅಂತ ಏನು ಕರಿತೀವಿ ಅದೇ ಸಿಸ್ಟಮಲ್ಲಿ ಚೈನ್ ಇರ್ತದೆ. ಈಸಿಯಾಗಿ ನಾವು ಏನು ಮಾಡ್ಬೋದು, ಇದನ್ನು ಹೋಲ್ಡ್ ಮಾಡಿಕೊಂಡು ಪೈಪ್ಗಳನ್ನು ನಾವು ಬೇಕಾದ ಒಂದು ಗ್ರಿಪ್ಪಿಂಗಿಗೆ ತಗೊಳ್ಳುವಂಥ ಒಂದು ಚಾನ್ಸಸ್ ಇರ್ತದೆ ಅಂದರೆ ತಪ್ಪಾಗಲಾರ್ದು. ಹಾಗೆಯೇ ಸ್ಟ್ಯಾಪ್ ರಿಂಚ್. ಸ್ಟ್ಯಾಪ್ ರಿಂಚ್ ಈಸ್ ವೆರಿ ಯೂಸ್ಫುಲ್ ಫಾರ್ ಆನ್ ಫಿನಿಶ್ಡ್ ಸರ್ಫೇಸಸ್. ಈ ಸ್ಟ್ಯಾಪ್ ರಿಂಚನ್ನು ನಾವು ಫಿನಿಶ್ ಆಗಿರ್ತಕ್ಕಂಥ ಪೈಪ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಅಥವಾ ಗ್ರಿಪ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಸ್ಪೆಷಲಿ ಇನ್ ಇಂಡಸ್ಟ್ರಿ ಒಳಗಡೆ ಸಿಲಿಂಡ್ರಿಕಲ್ ಜಾಬ್ಸ್ಗಳ ಅಲ್ಲಿ ಫಿಟ್ಟಿಂಗನ್ನು ಮಾಡಬೇಕಾಗಿತ್ತು ಅಂದರೆ ಪೈಪ್ಗಳನ್ನು ಫಿನಿಶ್ ಮಾಡಿದ್ದಿರ್ತದೆ, ಗ್ರೈಂಡಿಂಗ್ ಮಾಡಿದ್ರೆ ಫಿನಿಶ್ ಮಾಡಿದ್ದಿರ್ತದೆ. ಅಂಥ ಒಂದು ಪೈಪ್ಗಳನ್ನ ಹೋಲ್ಡ್ ಮಾಡಿದ್ವಿ ಅಂತಂದರೆ ಸ್ಟಿಲ್ಸನ್ ಪೈಪ್ ರಿಂಚ್ನಿಂದ ಸ್ಕ್ರ್ಯಾಚಸ್ ಬೀಳ್ತದೆ ಅಥವಾ ಗ್ರಿಪ್ಪಿಂಗ್ ಪಾಯಿಂಟ್ಸ್ಗಳು ಬಿತ್ತು ಅಂತಾರೆ ಅಸೆಂಬಲ್ ಮಾಡಬೇಕಾದ್ರೆ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗ್ತದೆ. ಅಂಥ ಒಂದು ಟೈಮಲ್ಲಿ ನಾವು ಏನು ಮಾಡ್ತೀವಿ, ಈ ಸ್ಟ್ಯಾಪ್ ರಿಂಚನ್ನು ಯೂಸ್ ಮಾಡ್ತೀವಿ. ಈ ಸ್ಟ್ಯಾಪ್ ರಿಂಚ್ ಸರ್ಫೇಸ್ ಆಗಿರ್ತಕ್ಕಂಥ ಒಂದು ಪೈಪ್ಗಳಿಗೆ ಯಾವುದೇ ಒಂದು ಡ್ಯಾಮೇಜನ್ನು ಕೂಡ ಮಾಡೋದಿಲ್ಲ. ಹಾಗೆಯೇ ಫುಟ್ ಪ್ರಿಂಟ್ ರಿಂಚ್. ಫುಟ್ ಪ್ರಿಂಟ್ ರಿಂಚ್ ವೆರಿ ಯೂಸ್ಫುಲ್ ಫಾರ್ ಅಡ್ಜಸ್ಟಿಂಗ್ ದ ಡಿಫ್ರೆಂಟ್ ಸೈಜಸ್. ಬೇರೆ ಬೇರೆ ಸೈಜ್ಗಳಿಗೆ ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗಿತ್ತು ಅಂತಾರೆ ಫುಟ್ ಪ್ರಿಂಟ್ ರಿಂಚನ್ನು ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ಪಿವೋಟ್ ಇರ್ತದೆ, ಅಲ್ಲಿಂದ ನಾವು ತೆಗೆದುಕಾರ ಡೈರೆಕ್ಟಾಗಿ ಪಿವೋಟ್ ಪಿನ್ನನ್ನು ಚೇಂಜಸ್ ಮಾಡಿಕೊಂಡು ಬೇರೆ ಬೇರೆ ಸೈಜ್ಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ. ಇಲ್ಲಿ ಕೂಡ ಏನಿರ್ತದೆ, ಇನ್ವರ್ಟ್ ಟೀತ್ ಮತ್ತು ಔಟ್ವರ್ಡ್ ಫೇಸಿಂಗ್ ಟೀತ್ ಇರ್ತದೆ, ಇದು ಕೂಡ ಪೈಪನ್ನು ಪರ್ಫೆಕ್ಟಾಗಿ ಗ್ರಿಪ್ ಮಾಡ್ಕೋತದೆ. ಬಟ್ ಎಲ್ಲೋ ಸ್ಟಿಲ್ಸನ್ ಪೈಪ್ ರಿಂಚಿಗೆ ಟ್ಯಾಲಿ ಮಾಡಿದಾಗ ಇದೆಲ್ಲೋ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿನೂ ಕೂಡ ನಮಗೆ ಫೀಲ್ ಆಗ್ತದೆ. ಬಟ್ ಆದರೂ ಕೂಡ ಬಹಳಷ್ಟು ಫಾಸ್ಟಾಗಿ ನಾವು ವರ್ಕ್ ಏನಾದರೂ ಮಾಡಬೇಕಾಗಿತ್ತು ಅಂತಂದರೆ ಹೆಚ್ಚಾಗಿ ಫುಟ್ ಪ್ರಿಂಟ್ ರಿಂಚನ್ನು ಯೂಸ್ ಮಾಡ್ತೀವಿ. ಸ್ಪೆಷಲಿ ಇನ್ ಬೈಸಿಕಲ್ ರಿಪೇರಿಯಲ್ಲಿ ಮಾಡ್ತಿರ್ತಾರೆ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಹಾಗೆಯೇ ಕೇರ್ ಆ್ಯಂಡ್ ಮೇಂಟೆನೆನ್ಸ್, ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥ ಒಂದು ಪಾಯಿಂಟ್ ಅಂದರೂ ಕೂಡ ಅಡ್ಡಿ ಇಲ್ಲ. ಯಾಕಂತಂದರೆ ಯಾವುದೇ ಒಂದು ಟೂಲ್ಸ್ಗಳನ್ನ ಸರಿಯಾಗಿ ಯೂಸ್ ಮಾಡಿದ ನಂತರ ಅವುಗಳನ್ನು ಮೇಂಟೆನೆನ್ಸ್ ನಾವು ಮಾಡಲಿಲ್ಲ ಅಂತಂದರೆ ಫ್ಯೂಚರಲ್ಲಿ ಅವ್ರದ್ದು ಲೈಫ್ ಬಹಳಷ್ಟು ಕಡಿಮೆ ಆಗ್ತದೆ. ಆ ಒಂದು ರೀಸನ್ಗೆ ಈ ಒಂದು ರಿಂಚ್ಗಳನ್ನು ನಾವು ಯೂಸ್ ಮಾಡಿದ ತಕ್ಷಣ ಅದರ ಮೇಲಿರ್ತಕ್ಕಂಥ ಒಂದು ಬರ್ ರಿಮೂವ್ ಮಾಡಿ, ಆಯಿಲ್ ಇರ್ಬೋದು, ಈವನ್ ಗ್ರೀಸನ್ನು ಅಪ್ಲೈ ನಾವು ಏನಾದರೂ ಮಾಡುವಂಥ ಒಂದು ಪ್ಲೇಸಿಗೆ ಮಾಡಿದ್ವಿ ಅಂತಂದರೆ ಪರ್ಫೆಕ್ಟಾಗಿ ಅವು ಕಂಡೀಷನಲ್ಲಿ ಇರ್ತದೆ ಅಂತ ಹೇಳ್ಬೋದು. ಹಾಗೆಯೇ ಪೈಪ್ ಬೆಂಡಿಂಗ್ ಮಷೀನ್ಸ್, ನಾವು ಯಾವುದೇ ಟೂಲ್ಸ್ ಇರ್ಬೋದು, ಈ ಒಂದು ಮಷೀನ್ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ವರ್ಕ್ ಮಾಡಬೇಕಾಗಿದ್ರು ಕೂಡ ಸಮ್ ಟೈಮ್ ನಮ್ಗೆ ಏನಾಗ್ತದೆ, ಮಷೀನ್ಗಳ ನೀಡ್ ಇರ್ತದೆ. ಸ್ಪೆಷಲಿ ಪೈಪ್ ಬೆಂಡಿಂಗ್ ಮಷೀನ್ಗಳು ಇರೋದ್ರಿಂದ ನಮಗೇನಾಗ್ತದೆ, ಬಹಳಷ್ಟು ಎನರ್ಜಿಯನ್ನು ಸೇವ್ ಮಾಡ್ಬೋದು, ಹಾಗೆ ಬಹಳಷ್ಟು ಮಟೀರಿಯಲ್ಗಳನ್ನು ಸೇವ್ ಮಾಡುವಂಥ ಒಂದು ಚಾನ್ಸಸ್ ಇರ್ತದೆ. ಸ್ಪೆಸಿಫಿಕ್ ಹೇಳಬೇಕು, ಒಂದು ಎಕ್ಸಾಂಪಲ್ನ ಹೇಳಬೇಕು ಅಂತಂದರೆ ಒಂದು ರೌಂಡ್ ಫಿಟ್ಟಿಂಗನ್ನು ನಾವು ಮಾಡಬೇಕಾಗಿದ್ರೆ ಅಲ್ಲೇ ಎಲ್ಬೋಸ್ ಇರ್ಬೋದು, ಬೆಂಡ್ ಇರ್ಬೋದು, ಅವುಗಳನ್ನು ಉಪಯೋಗ ಮಾಡಬೇಕಾಗ್ತದೆ.
ಅದೇ ನಮ್ಮ ಕಡೆ ಬೆಂಡಿಂಗ್ ಪೈಪ್ ಮಷಿನ್ಗಳಿದ್ದು ಅಂತಾರೆ, ಡೈರೆಕ್ಟಾಗಿ ಲಾಂಗ್ ಪೈಪನ್ನು ತೊಗೊಂಡು ಸರ್ಕ್ಯುಲರ್ ಪೊಸಿಷನಲ್ಲಿ ನಾವು ಬೆಂಡ್ ಮಾಡಿದ್ವಿ ಅಂತಾರೆ, ಯಾವುದೇ ಒಂದು ಎಲ್ಬೋ ಹಪ್ಪವಾಗಿಲ್ಲ, ಯಾವುದೇ ಒಂದು ಬೆಂಡ್ಗಳನ್ನು ಕೂಡ ಉಪಯೋಗ ಮಾಡುವಂಥ ಒಂದು ಸಂದರ್ಭ ಬರೋದಿಲ್ಲ. ಸ್ಪೆಷಲಿ ಇಲ್ಲಿರ್ತಕ್ಕಂಥ ಒಂದು ಮಷಿನ್ಗಳು ಅಂತಂದರೆ ಪೋರ್ಟೇಬಲ್ ಹ್ಯಾಂಡ್ ಆಪರೇಟೆಡ್ ಪೈಪ್ ಬೆಂಡರ್. ಪೋರ್ಟೇಬಲ್ ಮೀನ್ಸ್ ಚಿಕ್ಕದಾಗಿರ್ತಕ್ಕಂಥದ್ದು. ಪೋರ್ಟೇಬಲ್ ಹ್ಯಾಂಡ್ ಆಪರೇಟೆಡ್ ಮಷಿನನ್ನು ನಾವು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಬೇಕಾದ ಹಾಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಬೇಕಾದಲ್ಲಿ ಒಯ್ತಾರೆ ಅದನ್ನ ಯೂಸ್ ಮಾಡ್ಕೊಳ್ಳುವಂಥ ಒಂದು ಚಾನ್ಸಸ್ ಇರ್ತದೆ. ಮೇನ್ ಪಾರ್ಟ್ಸ್ ವಿಲ್ ಬಿ ಟ್ರಿಪಾಯ್ಡ್ ಸ್ಟ್ಯಾಂಡ್, ಲ್ಯಾಂಡ್ ಮೇಲ್ಗಡೆ ಹೋ ಇದು ಮಾಡಲಿಕ್ಕೆ ಸ್ಟ್ಯಾಂಡ್ ಮಾಡಲಿಕ್ಕೆ ಟ್ರಿಪಾಯ್ಡ್ ಸ್ಟ್ಯಾಂಡ್, ಸೆಕೆಂಡ್ ಪೈಪ್ ಸ್ಟಾಪ್ ಲಿವರ್, ಥರ್ಡ್ ಒನ್ ವಿಲ್ ಬಿ ಹ್ಯಾಂಡ್ಲರ್ ಲಿವರ್, ಫೋರ್ತ್ ವಿಲ್ ಬಿ ಇನ್ಸೈಡ್ ಫಾರ್ಮರ್. ನಮ್ಗೆ ಯಾವ ಥರ ಫಾರ್ಮೇಷನ್ ಬೇಕಾಗ್ತದೆ ಅದನ್ನು ಫಾರ್ಮೇಷನ್ ಮಾಡ್ಕೋಬೇಕಾದ್ರೆ ಇನ್ಸೈಡ್ ಫಾರ್ಮರ್ನ ಯೂಸ್ ಮಾಡ್ತೀವಿ. ಮೊಮೆಂಟನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಸರ್ಕ್ಯುಲರ್ ಬೇಕಾದ್ರೆ ಸರ್ಕ್ಯುಲರ್, ಹಾಫ್ ಸರ್ಕಲ್ ಬೇಕಾದ್ರೆ ಹಾಫ್ ಸರ್ಕಲ್, ಬೆಂಡ್ ಬೇಕಾದ್ರೆ ಬೆಂಡ್, ಯಾವ ಒಂದು ಪೊಸಿಷನ್ಗಳಿಗೆ ನಮಗೆ ಬೇಕಾಗ್ತದಲ್ಲ ಅಂಥ ಒಂದು ಪೈಪ್ ಬೆಂಡಿಂಗನ್ನು ನಾವು ಏನು ಮಾಡ್ಕೋಬೋದು, ಇಂಥ ಒಂದು ಮಷಿನ್ಗಳ ಮೂಲಕ ಮಾಡ್ಕೊಳ್ಳುವಂಥ ಒಂದು ಚಾನ್ಸಸ್ ಇರ್ತದೆ. ಹಾಗೆಯೇ ಬೆಂಚ್ ಟೈಪ್ ಹ್ಯಾಂಡ್ ಆಪರೇಟೆಡ್ ಪೈಪ್ ಬೆಂಡರ್, ಇದು ಕೂಡ ಈ ಪೋರ್ಟೇಬಲ್ ಪೈಪ್ ಬೆಂಡರ್ ಏನಿದೆ ಇದಕ್ಕಿಂತ ಸ್ವಲ್ಪ ದೊಡ್ಡದಿರ್ತದೆ, ಬಟ್ ಇದನ್ನು ನಾವು ಬೆಂಚ್ ಮೇಲ್ಗಡೆ ಏನು ಮಾಡಿದ್ದಿರ್ತದೆ, ಫಿಟ್ಟಿಂಗನ್ನು ಮಾಡಿದ್ದಿರ್ತದೆ. ದೀಸ್ ಸ್ಪೆಷಲಿ ಯೂಸ್ಡ್ ಫಾರ್ ಹೆವಿ ಡ್ಯೂಟಿ, ಲೈಟ್ ಡ್ಯೂಟಿಗಿಂತ ಸ್ವಲ್ಪ ಹೆಚ್ಚಿಗೆ ವರ್ಕ್ ಹೆವಿ ಬಂತು ಅಂತಾರೆ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಇವನ್ನ ಏನು ಮಾಡ್ತೀವಿ, ಬೆಂಚ್ ಟೈಪ್ ಹ್ಯಾಂಡ್ ಆಪರೇಟೆಡ್ ಪೈಪ್ ಬೆಂಡರ್ನ ಯೂಸ್ ಮಾಡ್ತೀವಿ. ಸ್ಪೆಷಲಿ ಪಾರ್ಟ್ಸ್ ವಿಲ್ ಬಿ ಇನ್ನರ್ ಫಾರ್ಮರ್, ಲಿವರ್ ಆರ್ ಹ್ಯಾಂಡಲ್, ಅಡ್ಜಸ್ಟಿಂಗ್ ಸ್ಕ್ರೂ ವಿತ್ ಲಾಕ್ ನಟ್ ಆ್ಯಂಡ್ ಪೈಪ್ ಗೈಡ್. ಇಲ್ಲಿ ಕೂಡ ಸೇಮ್ ಪೊಸಿಷನಲ್ಲಿ ನಾವು ಪೈಪ್ಗಳನ್ನು ಆರ್ಕ್ ಇರ್ಬೋದು, ಈ ಒಂದು ಸರ್ಕಲ್ ಇರ್ಬೋದು, ಬೆಂಡ್ ಇರ್ಬೋದು, 45 ಡಿಗ್ರಿ ಡಿವಿಯೇಷನ್ ಇರ್ಬೋದು ಮಾಡ್ಕೊಳಕ್ಕೆ ನೀವು ಈ ಒಂದು ಸಿಸ್ಟಮನ್ನು ಇರ್ತಕ್ಕಂಥ ಒಂದು ಬೆಂಚ್ ಟೈಪ್ ಹ್ಯಾಂಡ್ ಆಪರೇಟೆಡ್ ಪೈಪ್ ಬೆಂಡರ್ನ ಯೂಸ್ ಮಾಡ್ತೇವೆ. ಬಟ್ ಇದು ಏನಾಗ್ತದೆ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಸ್ಪೆಸಿಫಿಕ್ ನಾವು ಇದನ್ನು ಪ್ಲಂಬರ್ಗಿಂತಲೂ ಕೂಡ ಇವರು ಯೂಸ್ ಮಾಡ್ತಾರೆ. ಯಾರೋ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಕನ್ಸ್ಟ್ರಕ್ಷನ್ ಮಾಡುವಂಥ ಒಂದು ಸಂದರ್ಭ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೇವೆ, ಈ ರಾಡ್ಗಳನ್ನು ಬೆಂಡ್ ಮಾಡಬೇಕಾದ್ರೂ ಕೂಡ ಇದೇ ಸಿಸ್ಟಮ್ ಒಳಗೆ ಬೆಂಡ್ ಮಾಡುವಂಥ ಒಂದು ಚಾನ್ಸಸ್ ಇರ್ತದೆ. ಹಾಗೆಯೇ ಹೈಡ್ರೋಲಿಕ್ ಬೆಂಡಿಂಗ್ ಮಷಿನ್, ಹೈಡ್ರೋಲಿಕ್ ಬೆಂಡಿಂಗ್ ಮಷಿನ್ ಈಸ್ ಸ್ಪೆಷಲಿ ಯೂಸ್ಡ್ ಫಾರ್ ಹೆವಿ ಡ್ಯೂಟಿ ವರ್ಕ್. ಹೆವಿ ಡ್ಯೂಟಿ ವರ್ಕ್ ಎಲ್ಲಿ ಇರ್ತದೆ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ, ಹೈಡ್ರೋಲಿಕ್ ಬೆಂಡಿಂಗ್ ಮಷಿನ್ಗಳನ್ನು ಯೂಸ್ ಮಾಡ್ತೀವಿ. ದಿಸ್ ಈಸ್ ಮಷಿನ್ಲಿ ಮಷಿನ್ ಮೂಲಕ ಇದು ಆಪರೇಟ್ ಆಗ್ತದೆ. ದ ಮೇನ್ ಪಾರ್ಟ್ಸ್ ವಿಲ್ ಬಿ ಇನ್ನರ್ ಫಾರ್ಮರ್, ಬ್ಯಾಕ್ ಫಾರ್ಮರ್, ಹೈಡ್ರೋಲಿಕ್ ರ್ಯಾಮ್, ಪ್ರೆಷರ್ ರಿಲೀಸ್ ವಾಲ್, ಆಪರೇಟಿಂಗ್ ಲಿವರ್, ಬ್ಲೀಡ್ ಸ್ಕ್ರೂ ಆ್ಯಂಡ್ ಬೇಸ್ ಪ್ಲೇಟ್. ದೀಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಇನ್ ದ ಮಾಡರ್ನ್ ಲೈಫ್. ಯಾಕೆ ಅಂತ ಹೇಳ್ಬೇಕಂತಂದ್ರೆ ಮಷಿನ್ ಮ್ಯಾನ್ಯುವಲ್ಗಿಂತನೂ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ, ಬಟ್ ಫಾಸ್ಟ್ ಆಗ್ತದೆ. ಮತ್ತು ಹೆವಿ ಡ್ಯೂಟಿ ಇರೋದರಿಂದ ಏನಾಗ್ತದೆ, ವೇರಿಯೇಷನ್ ಮ್ಯಾನ್ಯುವಲಿ ಆಗ್ತದೆ. ಬಟ್ ಹೈಡ್ರೋಲಿಕ್ ನೋಡಿದಾಗ ನಾವು ಯಾವುದೇ ಒಂದು ವೇರಿಯೇಷನ್ಗಳು ಆಗೋದಿಲ್ಲ. ಆ ಒಂದು ರೀಸನ್ಗೆ ಯಾವುದೇ ಒಂದು ಪೈಪ್ ಬೆಂಡಿಂಗನ್ನು ಮಾಡಬೇಕಾಗಿತ್ತು ಅಂತಂದರೆ ಹೆವಿ ಡ್ಯೂಟಿ ಬಂದಾಗ ಆಟೋಮೆಟಿಕಲಿ ನಾವು ಏನು ಮಾಡ್ತೀವಿ, ಹೈಡ್ರೋಲಿಕ್ ಬೆಂಡಿಂಗ್ ಮಷಿನನ್ನು ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ಅಂದಾಗ ಮಾತ್ರ ನಮಗೇನು ಪರ್ಫೆಕ್ಟ್ ಇರ್ತಕ್ಕಂಥ ಒಂದು ಪೈಪ್ ಬೆಂಡಿಂಗನ್ನು ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು.